ಕರ್ನಾಟಕ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ 2023 ಚುನಾವಣೆ ಕ್ಷೇತ್ರ 18 ಸ್ಥಿರ ಕಣ್ಗಾವಲು ಪಡೆ ವಾಹನ ತಪಾಸಣಾ ಕೇಂದ್ರವನ್ನು ಆಯೋಜಿಸಿ ಈ ತಪಾಸಣಾ ಕೇಂದ್ರದಲ್ಲಿ 671,000 ರೂಪಾಯಿಗಳನ್ನು ಜಪಿ ಮಾಡಿ ಸರ್ಕಾರಕ್ಕೆ ಒಪ್ಪಿಸಲಾಗಿದೆ. ಎಲ್ಲಿ ಅಂತ ನೋಡೋಣ ಬನ್ನಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ವಿಧಾನಸಭಾ ಕ್ಷೇತ್ರ 18ರಲ್ಲಿ ಬರುವ ಬಾಗಲಕೋಟೆ ಬೆಳಗಾಂ ರಸ್ತೆಯ ಪಂಚಗಾವಿ ಕ್ರಾಸ್ನಲ್ಲಿ ತಪಾಸಣಾ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಈ ತಪಾಸಣಾ ಕೇಂದ್ರದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಇದ್ದಾರೆ. ಈ ತಪಾಸಣಾ ಕೇಂದ್ರದಲ್ಲಿ ಪಾಳೆ ಪ್ರಕಾರ ಆಗಲಿ ರಾತ್ರಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈ 15 ಜನಗಳಿಂದ ಈ ಕಾರ್ಯ ಪ್ರಾರಂಭಗೊಂಡಿದೆ. ಈ 15 ದಿನಗಳಲ್ಲಿ 671,000 ಹಣ ಸಿಕ್ಕಿದೆ. ಹಣವನ್ನ ಸರ್ಕಾರಕ್ಕೆ ಒಪ್ಪಿಸಲಾಗಿದೆ. ನಮ್ಮ ಸತ್ಯಂ ವಾಹಿನಿ ಈ ತಪಾಸಣಾ ಕೇಂದ್ರಕ್ಕೆ ಭೇಟಿ ನೀಡಿದಾಗ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಲೋಕೇಶ್ ಕುಂಬಾರ್, ಗ್ರಾಮ ಆಡಳಿತ ಅಧಿಕಾರಿ ಯಲ್ಲಪ್ಪ ವಿಭೂತಿ, ತಾಲೂಕು ತಾಂತ್ರಿಕ ಸಂಯೋಜಕರಾದ ಮಹೇಶ್ ತಳವಾರ್ ಹಾಗೂ ಪೊಲೀಸ್ ಇಲಾಖೆಯ ಮಂಜುನಾಥ್ ಖಾನಾಪುರ್ ಇವರು ಮಾತನಾಡಿದ್ದಾರೆ. ನೋಡೋಣ ಬನ್ನಿ. ಎಸ್ಎಸ್ಟಿ ಅವರಿಗೆ ಅಸಿಸ್ಟೆಂಟ್ ಅಂತ ಆಗಿ ಹಾಕಿದ್ದಾರೆ ಸರ್. ವೆಹಿಕಲ್ ಚೆಕಿಂಗ್ ಸರ್ಲಿ ಏನು ತರ್ತಾ ಇದ್ದಾರೆ, ಆಮೇಲೆ ಎಲ್ಲ ಓವರಾಲ್ ಆಗಿ ಎಲ್ಲಾನು ಚೆಕ್ ಮಾಡ್ತಾ ಇದ್ವಿ. ಮೇಲಿಂದ ಏನು ಎಲ್ಲ ವಾಹನಗಳನ್ನು ಚೆಕ್ ಮಾಡ್ತಾ ಇದ್ವಿ ಸರ್. ಇವಾಗ ಒಂದು 15 ಡೇಸ್ ಆಯ್ತು ಸರ್ ನಮ್ಮನ್ನ ಅಲರ್ಟ್ ಮಾಡಿ. 3 ಟೈಮ್ಸ್ ವೇಳಾಪತ್ರಿಕೆ ಇದೆ ಸರ್. ಆ ರೀತಿ ನಾವು ನಮ್ಮ ಜಾಬನ್ನು ಮಾಡ್ತೀವಿ. ಪೊಲೀಸ್ ಸಿಬ್ಬಂದಿಯವರು ಒಬ್ಬರು ಮಾತ್ರ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕೇಳೋ ನಮ್ಮಲ್ಲಿ ಉಳಿದ ಸಿಬ್ಬಂದಿಯವರ ಬಗ್ಗೆ ಈಗ ನೀವು ಒಬ್ಬರೇ ಇದ್ದೀರಿ? ಹಾಂ ಸರ್, ನಾವು ಒಬ್ಬರೇ ಇದ್ದೀವ್ರಿ. ನಾವು ಶಿಫ್ಟ್ ವೈಸ್ ಡ್ಯೂಟಿ ಇರ್ತದೆ ಸರ್. ನಮ್ಮ ಸಿಬ್ಬಂದಿ ಶಿಫ್ಟ್ ಒಬ್ಬರೇ ಚೇಂಜ್ ಇತ್ತು. ಹಾಂ ರೀ, ಅಂದರೆ ಶಿಫ್ಟಿಗೆ ಒಬ್ಬರೇ ನೀವು ಇರ್ತೀರಿ? ಹಾಂ, ಒಂದು ಶಿಫ್ಟಿಗೆ ಒಬ್ಬರು ಸರ್. ಇನ್ಮ್ಯಾಗೆ ಎಕ್ಸೈಸ್ದವರು ಈಗ ಕೋಡ್ ಆಫ್ ಕಂಡಕ್ಟ್ ಆತಲ್ಲ ರೀ, ಇನ್ಮ್ಯಾಗ ಹಾಕ್ತಾರೆ ಅವರು. ತಾವೇನತ್ತೆ ನಾವು ಗ್ರಾಮ ಮಾಡಿದ್ರೆ ಹೊಸಕೋಟೆಯಿಂದ ಕೆಲಸ ಮಾಡ್ತಾ ಇದ್ದೀವಿ ರೀ. ನಮಗೆ ಚೆಕ್ ಪೋಸ್ಟಿಗೆ ಡ್ಯೂಟಿ ಆರ್ಡರ್ ಮಾಡಿದ ಪ್ರಕಾರ ನಾವೆಲ್ಲ ವೆಹಿಕಲ್ ಚೆಕ್ ಮಾಡಿ ಕಳಿಸ್ತಾ ಇದ್ದೀವಿ ತೊಂದರೆಲ್ಲ. ಈಗಾಗಲೇ ಚೆಕ್ ಪೋಸ್ಟ್ನಲ್ಲಿ ತಾವು ತಪಾಸಣೆ ಕೈಗೊಂಡಿದ್ದಾರೆ. ಏನಾದರೂ ತಮಗೆ ಹಣ ಆಗಿನ ಏನಾದರೂ ಇನ್ನೂ ಆ ರೀತಿ ಯಾವಾಗ ಕಂಡು ಬಂದಿಲ್ಲ. ನಾವು ಇನ್ನೂ ಪ್ರತಿಯೊಂದು ವೆಹಿಕಲ್ ಚೆಕ್ ಮಾಡ್ತಿದ್ದೆ. ನಮ್ಮ ಶಿಫ್ಟಿಗೆ ಸಿಕ್ಕಿಲ್ಲ, ಬೇರೆ ಶಿಫ್ಟಿಗೆ ಸಿಕ್ಕಿದ ಇಲ್ಲಿ ಚೆಕ್ ಪೋಸ್ಟಲ್ಲೇ ಸಿಗತ್ತೆ ರೀ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.